ತಿಂಡಿಪೋತ್ರ ಹ್ಯಾಂಗ್ಔಟ್ಗೆ ಮತ್ತೊಂದು ಎಪಿಸೋಡ್ಗೆ ನಿಮಗೆ ನಮಸ್ಕಾರ. 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 ಸ್ವಾಗತ. ಸುಸ್ವಾಗತ. ಸ್ವಾಗತ. ಇವತ್ತು ನಿಮಗೆ ಫ್ಯೂಷನ್ ಫುಡ್, ನಿಮಗೆಲ್ಲರಿಗೂ ಸ್ಟ್ರೀಟ್ ಸೈಡ್ ಫುಡ್ ಕಾರ್ಟ್ ಅಂದರೆ ಗಾಡಿಗಳದು ಟೇಸ್ಟು ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ತಿಂಡಿ ಪೋತ್ರಗೆಲ್ಲರಿಗೂ ಇಷ್ಟವಾಗಿರುವಂಥ ತಿಂಡಿಗಳು ನಿಮಗೆ ತೋರಿಸ್ತಾನೆ ಇರ್ತೀವಿ. ಇವತ್ತು ಆರ್ ವಿ ರೋಡ್ ಬಿ ಎಚ್ ಎಸ್ ಸ್ಕೂಲ್ ಎಂಟ್ರೆನ್ಸ್ ಹತ್ರನೇ, ಗೇಟ್ ಪಕ್ಕದಲ್ಲೇ ಸಿಗುತ್ತೆ ನಿಮಗೆ, ವಿಜಯ ಕಾಲೇಜ್ ಕ್ಯಾಂಪಸ್ ಹತ್ರ. ಮತ್ತು ನೀವು ಇಲ್ಲಿ ಬರಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಸಂಜೆ 7 ಗಂಟೆಗೆ ಮಾತ್ರ, ಸಾಯಂಕಾಲದ ಹೊತ್ತು ಮಾತ್ರ ನಿಮಗೆ ಫುಡ್ ಕಾರ್ಟ್ ಸಿಗುತ್ತೆ. ಮತ್ತು ಇಲ್ಲಿ ಸುಮಾರು ಫ್ಯೂಷನ್ ಫುಡ್ ಸಿಗುತ್ತೆ, ನೀವು ಕೇಳೇ ಇರೋದಿಲ್ಲ. ತುಂಬ ವೆರೈಟೀಸ್ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ. ನೀವು ಯಾವತ್ತಾದ್ರೂ ಕೇಳಿದ್ರೆ ಐಸ್ ಕ್ರೀಮ್ ಅಲ್ಲಿ ದೋಸೆ ಮಾಡಿರೋದು? ಐಸ್ ಕ್ರೀಮ್ ಅಲ್ಲಿ ದೋಸೆನಾ? ಹೌದು, ಐಸ್ ಕ್ರೀಮ್ ದೋಸೆ ಸ್ಪೆಷಲ್. ವಾವ್, ನಾನು ನೋಡೂ ಇಲ್ಲ ತಿಂದೂ ಇಲ್ಲ. ಮತ್ತೆ ಚಾಕ್ಲೇಟ್ ದೋಸೆ ಕೇಳಿದಿರಾ? ಚಾಕ್ಲೇಟ್ ದೋಸೆನೂ ಕೇಳಿಲ್ಲ. ಹೌದು, ನೀವು ಚಾಕ್ಲೇಟ್ ಕೇಳಿರ್ತೀರಾ, ದೋಸೆ ಕೇಳಿರ್ತೀರಾ, ಬಟ್ ಎರಡು ಮಿಕ್ಸ್ ಮಾಡಿ ಟೇಸ್ಟ್ ಮಾಡೋಣ ಇವತ್ತು. ಅದಕ್ಕೆ ಫ್ಯೂಷನ್ ಫುಡ್, ಈ ಐಡಿಯಾಸ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ಸ್ಟ್ರೀಟ್ ಸೈಡಲ್ಲಿ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಸೊ ದೋಸೆ ಬಗ್ಗೆ ಹೇಳ್ತಾ ಇದ್ವಿ, ಸುಮಾರು ದೋಸೆಗಳಿದೆ, ವೆರೈಟಿ ಬಾತ್ ಮಸಾಲ ಇದೆ, ಶಾವಿಗೆ ಬಾತ್ ಇದೆ. ಇನ್ನೂ ಒಂದು ಕೇಳ್ಪಟ್ಟಿದ್ದೀನಿ ಸರ್ ನಾನು, ಹುಣಸೆ ಚಿಗುರು. ಹುಣಸೆ ಚಿಗುರು ಸೀಸನಲ್ ಚಿಗುರು ಮಸಾಲ ರೈಸ್ ಬಾತ್ ಇದೆ. ಸೊ ಹುಣಸೆ ಚಿಗುರು ಮಸಾಲ ರೈಸ್ ಬಾತ್, ಅದನ್ನು ಟೇಸ್ಟ್ ಮಾಡೋಣ. ಹಾಂ, ಓಕೆ. ಮತ್ತು ಚಾಕ್ಲೇಟ್ ದೋಸೆನೂ ಟ್ರೈ ಮಾಡೋಣ, ಟೇಸ್ಟ್ ಮಾಡೋದನ್ನ. ಅದಲ್ಲದೆ ನೀವು ಮೊಸರು ಕೋಡ್ಬಳೆ ನೋಡಿರ್ತೀರಾ, ಕೇಳಿರ್ತೀರಾ, ತಿಂದಿರ್ತೀರಾ. ಇಲ್ಲಿ ರೌಂಡ್ ಆಗಿ ಮನೇಲಿ ಮಾಡ್ತೀವಲ್ಲ, ರೌಂಡ್ ಆಗಿರುತ್ತೆ, ಜೀರೋ. ಇಲ್ಲಿ ಮೊಸರು ಕೊಡ್ಬೇಡಿ ಫಿಂಗರ್ಸು ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಡ್ತಾರೆ ನಿಮಗೆ. ಇನ್ನು ಆರ್ಡರ್ ಮಾಡಿಲ್ಲ, ಮಾಡೋಣ. ಸೊ ಅದಲ್ಲದೆ ನೀವು ಪೈನಾಪಲ್ ತಿಂದಿರ್ತೀರಾ, ಪೈನಾಪಲ್ ಪೀಸಸ್ ಕಟ್ ಮಾಡ್ಕೊಂಡು ತಿಂದಿರ್ತೀರಾ? ಹೌದು. ಮಸಾಲೆ ಎಲ್ಲ ಗ್ರೀನ್ ಮಸಾಲೆ ಖಾರ ಗಿರ ಎಲ್ಲ ಹಾಕಿ ಕೊಡ್ತಾರೆ. ಮತ್ತೆ ಬೋಂಡಾ ಬಜ್ಜಿ ತಿಂದಿರಲ್ವಾ ನೀವು? ಕ್ಯಾಪ್ಸಿಕಮ್ ತಿಂದಿದ್ದೀರಾ, ಬಾಳೆಕಾಯಿ ತಿಂದಿದ್ದೀರಾ, ಮತ್ತೆ ಆಲು ತಿಂದು ತಗೊಂಡಿರ್ತೀರಾ, ಮತ್ತೆ ವೆರೈಟಿ ಬನ್ನು ಅದು ಇದು ಎಲ್ಲ ಹಾಕಿ ಮಾಡಿರ್ತಾರೆ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಪೈನಾಪಲ್ ಬಜ್ಜಿ ಸಿಗುತ್ತೆ. ಪೈನಾಪಲ್ ಬಜ್ಜಿ, ಎಸ್, ಗುಡ್. ಸೊ ನೀವು ಫ್ರೂಟು ಮತ್ತೆ ಬಜ್ಜಿ ಎರಡು ಫ್ಯೂಷನ್. ಸೊ ಇಲ್ಲಿ ಫ್ಯೂಷನ್ ಇಲ್ಲದೆ ತಿಂದರೆ ಸ್ವಲ್ಪ ಮಜಾ ಕಡಿಮೆ, ಫ್ಯೂಷನ್ ಇದ್ದು ತಿಂದರೆ ಮಜಾ ಜಾಸ್ತಿ. ಮತ್ತೆ ನಿಮಗೆ ಪುಡಿ ಇಡ್ಲಿ ಸಿಗುತ್ತೆ, ಮಸಾಲೆ ಪುಡಿ ಇಡ್ಲಿ. ಹೌದು ಸರ್, ಇನ್ನೊಂದು ಕೇಳಿದ್ದೀನಿ ನಾನು, ಚಾಕ್ಲೇಟ್ ಇಡ್ಲಿ ಅಂತ ಕೇಳ್ಬಿಟ್ಟಿನಿ. ಹೌದು, ಚಾಕ್ಲೇಟ್ ದೋಸೆ ಹೇಳ್ದಂಗೆ ಚಾಕ್ಲೇಟ್ ಇಡ್ಲಿನೂ ಬರುತ್ತೆ. ಹೌದು, ನೀವು ಪುಡಿ ದೋಸೆ ಕೇಳಿರ್ತೀರಾ, ಇಲ್ಲಿ ಚಾಕ್ಲೇಟ್. ವಾವ್. ಸೊ ಟ್ರೈ ಮಾಡೋಣ ಸ್ನೇಹಿತರೆ, ಇದನ್ನು ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ನೀವು ಜೊತೆಯಲ್ಲಿ ಬಂದಿದ್ರೆ ನಾನು ಡೆಫಿನೆಟಾಗಿ ಕೊಡಿಸ್ತಾ ಇದ್ವಿ, ಡೆಫಿನೆಟಾಗಿ. ಇವತ್ತು ಪ್ರಶಾಂತ್ ಬಂದಿರೋ ಜೊತೆಯಲ್ಲಿ ಎಲ್ಲ ಐಟಮ್ಸು ತಿನ್ನೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ, ಎಲ್ಲನೂ ಟೇಸ್ಟ್ ಮಾಡೋಣ, ಹಂಗೆ ಮಾಡೋಣ. ಸೊ ನನ್ನ ಹೆಸರು ಆಲ್ಫಾ ನರೇಶ್, ನಿಮಗೆಲ್ಲರಿಗೂ ಗೊತ್ತಿರೋದು ನಾನೊಬ್ಬ ತಿಂಡಿಪೋತ. ನನ್ನ ಹೆಸರು ಪ್ರಶಾಂತ್, ನಾನು ಒಬ್ಬ ತಿಂಡಿಪೋತ, ನನ್ನ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಸೊ ಆಲ್ಫಾ ನರೇಶ್ ಮತ್ತು ಪ್ರಶಾಂತ್ ಇಬ್ಬರು ಇವತ್ತು ರಿವ್ಯೂ ಮಾಡಿ ನಿಮಗೆ ತಿಳಿಸ್ತೀವಿ, ಬನ್ನಿ ಟೇಸ್ಟ್ ಮಾಡೋಣ. ಇವತ್ತು ಈಗ ಇನ್ನೊಂದು ಸ್ಪೆಷಲ್ ಐಟಮ್ಮು, ಚಳಿ ಚಳಿ ಆಗ್ತಾಯಿದೆ, ಮತ್ತು ಇದು ಫ್ಯೂಷನ್ ಸ್ನ್ಯಾಕ್ ಅಂದರೆ ಪೈನಾಪಲ್ ಬಜ್ಜಿ. ವಾವ್, ಓಕೆ. ಪೈನಾಪಲ್, ಪೈನಾಪಲ್ ಅಲ್ಲಿ ಬಜ್ಜಿನ? ಹೌದು, ಪೈನಾಪಲ್ ಬಜ್ಜಿ. ಸೊ ಈ ಪೈನಾಪಲ್ ಬಜ್ಜಿ ಖಾರ ಮತ್ತು ಸ್ವೀಟು, ಸೊ ಎರಡು ಫ್ಯೂಷನ್ ಆಗಿದೆ. ಸೊ ಇದು ತಿಂದು ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ಲು ಮಿರ್ಚಿ ಹಾಕಿದರೆ, ಫುಲ್ಲು ಮಸಾಲೆ ಎಲ್ಲ ಹಾಕಿದರೆ, ಇದ್ರ ಮೇಲೆ ಆನಿಯನ್ಸ್ ಇದೆ, ಸೊ ಒಳಗಡೆ ಪೈನಾಪಲ್ ಇದೆ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಸೊ ಫ್ಯೂಷನ್ ಚಾಟ್ ಮಜಾ ಮಾಡೋಣ. ಸೊ ಕಟ್ ಮಾಡಿದ್ದಾರೆ ಇದು, ಆನಿಯನ್ಸ್ ಎಲ್ಲ ಇದೆ, ಪೈನಾಪಲ್ ಇದೆ, ಮತ್ತು ಮೇಲ್ಗಡೆ ಮಸಾಲ ಇದೆ. ಸೂಪರ್ ಆಗಿದೆ. ಸೊ ಪೈನಾಪಲ್ ಟೇಸ್ಟು ಇದೆ ಮತ್ತು ಖಾರ ಇದೆ. ಆ ಪೈನಾಪಲ್ ಟೇಸ್ಟ್ ಹಂಗೆ ಹೋಗಿಲ್ಲ, ಅದು ಫ್ರೈ ಮಾಡಿದ್ರು ಆ ಟೇಸ್ಟ್ ಹೋಗಿಲ್ಲ. ತುಂಬ ಚೆನ್ನಾಗಿದೆ ಖಾರ, ಆ ಸ್ವೀಟು ಎರಡು ಕಾಂಬಿನೇಷನ್ ಕಟ್ಟಾಮಿಟ್ಟ. ಮತ್ತು ಪೈನಾಪಲ್ ಜೊತೆ ಆನಿಯನ್ ಮಿಕ್ಸ್ ಆಗ್ತಾ ಇದೆ ಸ್ನೇಹಿತರೆ, ಸೂಪರ್ ಮಜಾ ಕೊಡ್ತಾ ಇದೆ, ಫುಲ್ ಪಂಚ್ ಕೊಡ್ತಾ ಇದೆ. ಮಿಸ್ ಮಾಡ್ಕೋಬೇಡಿ ಪೈನಾಪಲ್ ಬಜ್ಜಿ. ಇವಾಗ ನನ್ನ ಕೈಯಲ್ಲಿದೆ ಹುಣಸೆ ಚಿಗುರಿನ ಮಸಾಲ ರೈಸ್, ನಿಮ್ಮದು ಅದೇ ಅಲ್ವಾ? ಏನು ಸರ್ ಹಿಂಗಂತೀರಾ ನೀವು? ಸೇಮ್ ಹಂಗೆ ಇದೆ, ನೋಡೋಕೆ ಹಂಗೆ ಇದೆ. ಮತ್ತೆ ನಂದು ಎಕ್ಸ್ಟ್ರಾ ಇನ್ನೊಂದು ಕಂಟೆಂಟ್ ಇದೆ. ಏನು?
ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಯಾವುದು ನಾರ್ಮಲ್ ಇಲ್ಲ ಹಂಗಾದ್ರೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ ಹಾಕಿದ್ದಾರೆ. ಸೊ ಅವರೇ ಮಾಡಿರೋಂಥದ್ದು, ಎಲ್ಲೂ ತಗೊಂಡಿರೋಂಥದ್ದಲ್ಲ, ಇದು ಅವರೇ ಸ್ಪೆಷಲ್ ಆಗಿ ಮಾಡಿರೋಂಥದ್ದಲ್ಲ. ಇನ್ನೊಂದು ಸ್ಪೆಷಾಲಿಟಿ ಗೊತ್ತಾ ನಿಮಗೆ? ಏನು? ಈ ಹುಣಸೆ ಸಿಗುರು ಥ್ರೂ ಔಟ್ ದಿ ಸೀಸನ್ ಇಟ್ಟಿರ್ತಾರೆ, ಎಲ್ಲ ಸೀಸನಲ್ಲೂ ಇರುತ್ತಂತ. ಅದಂಗೆ ಅದಂಗೆ ಅವ್ರು ತರಿಸ್ತಾರೆ ಸ್ಪೆಷಲ್ ಆಗಿ. ಓ ಸರಿ. ಆಮೇಲೆ ಇದು ಬಂದು ಭಾನುವಾರ ಮತ್ತು ಸೋಮವಾರ ಎರಡೇ ದಿವಸ ಸಿಗೋದು. ಸೊ ನೋಟ್ ಮಾಡ್ಕೊಂಡ್ರ ವೀಕ್ಷಕರೇ, ಭಾನುವಾರ ಮತ್ತು ಸೋಮವಾರ ಸಂಡೇ ಮಂಡೇ ಮತ್ತೆ ಇದು ಎರಡು ಸೇರಿದ್ರೆ ಒಂದು ಕ್ವಾಂಟಿಟಿ ಆಗುತ್ತೆ. ನಾವು ಬೈಟು ಮಾಡ್ಕೊಂಡಿದ್ವಿ, ಯಾಕಂದ್ರೆ ನಾವು ತಿಂದು ನಿಮ್ಗೆ ಹೇಳ್ಬೇಕಲ್ವಾ, ನಾವೆಲ್ಲ ತಿನ್ಬಿಟ್ರೆ ಒಂದೇ ರೈಸ್ ಐತೆ ತಿನ್ಬಿಡ್ತೀವಿ, ನಿಮ್ಗೇನು ಗೊತ್ತಾಗಲ್ಲ ಆಮೇಲೆ. ಸೊ ಹುಣಸೆ ಚಿಗುರಿನ ಮಸಾಲ ರೈಸ್, ಹುಣಸೆ ಚಿಗುರಿನ ಮಸಾಲ ರೈಸ್ ವಿತ್ ಆಮ್ಲ, ಅದು ಡಿಫ್ರೆನ್ಸ್. ಸೊ ನೀವು ಆಮ್ಲ ಬೇಕು ಅಂದ್ರೆ ಕೇಳಬೇಕು. ಇನ್ನೊಂದು ಗೊತ್ತಾ ನಿಮ್ಗೆ, ಇದು ಹುಣಸೆ ಚಿಗುರು. ಹೌದು. ಅವ್ರು ಇನ್ನೊಂದು ಮಾಡ್ತಾರೆ. ಏನು? ನುಗ್ಗೆ ಸೊಪ್ಪು. ವಾವ್, ತಿನ್ನಕ್ಕಾಗಲ್ಲ ನಂಗೆ ಇವಾಗ. ಸೊ ಸಾಕು 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 ಸಾಕು. ಸೊ ಮಸಾಲ ರೈಸಲ್ಲಿ ಹುಣಸೆ ಚಿಗುರು ಆಯಿತು, ವಿತ್ ಆಮ್ಲ ಆಯಿತು, ಮತ್ತು ನುಗ್ಗೆ ಸೊಪ್ಪು. ಸೊ ಆರೋಗ್ಯಕ್ಕೆ ಒಳ್ಳೇದಲ್ವಾ ನುಗ್ಗೆ ಸೊಪ್ಪು? ತುಂಬ ಒಳ್ಳೇದು. ಸೊ ನುಗ್ಗೆ ಸೊಪ್ಪು ತೊಗೋಬೋದು. ಸೊ ಇದು ಬಿಸಿಯಾಗಿದೆ, ಕ್ವಾಂಟಿಟಿ ನೀವು ಇದನ್ನು ನೋಡಬೇಡಿ, ಇದರ ಡಬಲ್ ಇದೆ. ಆ್ಯಕ್ಚುಲಾಗಿ ಎರಡು ಸೇರಿದ್ರೆ ಒಂದು, ನಾವು ಒಂದು ಬೈಟು ತೊಗೊಂಡಿದ್ದೀವಿ ನೋಡಿ. ಚಿಗುರು ಹೆಂಗೆ ಎಳೆಯದಂಗೆ ಸಿಗ್ತಾ ಇದೆ. ಹಾಂ, ಚಿಗುರು ಕಾಣಿಸ್ತಾ ಇದೆ ನಿಮಗೆ ನೋಡಿ. ನಿಮ್ಗೆ ಇವಾಗ ಏನು ಹುಣಸೆ ಚಿಗುರಿನ ಸೀಸನ್ ಅಲ್ಲ. ಹೌದು, ಇವಾಗ ಬಂದಿದೆಯಲ್ಲ. ಟೇಸ್ಟ್ ಮಾಡೋಣವಾ? ಎಕ್ಸಲೆಂಟ್. ಆ ಹುಣಸೆ ಚಿಗುರಿನ ಕಹಿ ಬಾಯಲ್ಲಿ ಕುತ್ಕೊಂಡ ತಕ್ಷಣ ಸೂಪರ್. ನಾವು ಚಿಕ್ಕ ಹುಡುಗರಿದ್ದಾಗ ತಿಂತಾ ಇದ್ವಿ ಇದನ್ನೆಲ್ಲ, ಹುಣಸೆ ಚಿಗುರನ್ನ. ಸೊ ವೆರಿ ರೇರ್ಲಿ ನಾವು ಈ ಥರ ಸಿಗೋದು. ಇದರಲ್ಲಿ ಆಮ್ಲ ಟೇಸ್ಟ್ ಹಂಗೆ ಜೊತೆಗೆ ಮಿಕ್ಸ್ ಆಗಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಆಮ್ಲನು ಒಳ್ಳೆಯದೆ, ಇಟ್ಸ್ ಹೆಲ್ತಿ ಫುಡ್, ಆರೋಗ್ಯಕ್ಕೆ ಒಳ್ಳೆಯದು. ಏನಾದರೂ ಗಂಟ್ಲು ಕೆರೆತ ಕೆಮ್ಮು ಇರೋವಾಗ ಬಂದಿದ್ದು ತಿಂದ್ಬಿಟ್ರೆ ಎಲ್ಲ ಮಾಯ. ಎಸ್. ನಾನು ಮೊಸರು ಕೋಡ್ಬಳೆ ಕೇಳಿದ್ರೆ ಮೊಸರು ಕೋಡ್ಬಳೆ ಮಸಾಲ ಬಂತು, ಪೈನಾಪಲ್ ಕೇಳಿದ್ರೆ ಪೈನಾಪಲ್ ಬಜ್ಜಿ ಬಂತು, ಮತ್ತು ಡ್ರೈ ಫ್ರೂಟ್ ಕೇಳಿದ್ರೆ ಡ್ರೈ ಫ್ರೂಟ್ ದೋಸೆ ಬಂತು, ಮತ್ತು ಚಾಕ್ಲೇಟ್ ಕೇಳಿದ್ರೆ ಚಾಕ್ಲೇಟ್ ದೋಸೆ ಬಂತು. ಇವಾಗ ನಾನು ಇಡ್ಲಿ ಕೇಳ್ತಾ ಇದ್ದೀನಿ, ಚಾಕ್ಲೇಟ್ ಇಡ್ಲಿ ಕೊಡ್ತೀವಿ. ವಾ. ಸೊ ಚಾಕ್ಲೇಟ್ ಇಡ್ಲಿ, ಇದ್ರ ಜೊತೆಗೆ ಚಟ್ನಿ ನಾವು ಹಾಕ್ಸ್ಕೊಂಡಿರೋದಾ? ನಾವು ಹಾಕ್ಸ್ಕೊಂಡಿರೋದು. ಓಕೆ. ನಮಗೆ ಕಟ್ಟ ಮಿಟ್ಟ ಬೇಕು ಅಂದರೆ ಚಟ್ನಿ. ಸ್ನೇಹಿತರೆ ನೋಡಿ, ಫೋಟೋ ಹಾಕ್ತಾ ಇದ್ದೀನಿ, ಚಾಕ್ಲೇಟ್ ಇಡ್ಲಿ, ಮಸ್ತ್ ಮಜಾ ಮಾಡೋಣ. ಇದಾದ್ಮೇಲೆ ಫೈನಲ್ ಆಗಿ ಏನು ಐಸ್ ಕ್ರೀಮ್ ಕೊಡಿಸ್ತೀರಾ ನಂಗೆ? ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ತಿನ್ಬಿಡೋಣ, ಮಸಾಲೆ ಎಲ್ಲ ಸೇರ್ಕೊಂಡಿರುತ್ತೆ, ಐಸ್ ಕ್ರೀಮ್ ತಿನ್ಬಿಡೋಣ. ಓಕೆ. ಫಸ್ಟ್ ಇದನ್ನ ಟೇಸ್ಟ್ ಮಾಡಿ. ಸಾಕು. ನಾವು ಇಬ್ಬರು ಸೇರಿ ಒಂದೇ ಇಡ್ಲಿ ತಗೊಂಡಿದ್ದೀವಿ. ಅದೇ ಸಾಕು. ಸಾಕು. ಹೌದು. ನೆಕ್ಸ್ಟ್ ಐಸ್ ಕ್ರೀಮ್ ತೊಗೊಂತೀವಿ. ಐಸ್ ಕ್ರೀಮ್ ತೊಗೊಂತೀವಿ. ಎಸ್, ಕಮ್ ಆನ್, ತೊಳಿ. ನಾನು ಚಟ್ನಿ ಇಲ್ಲದೆ ಆ್ಯಸ್ ಯೂಶ್ವಲ್ ವಿತೌಟ್ ಚಟ್ನಿ. ಎಸ್. ಸೊ ಫಸ್ಟ್ ಆಫ್ ಆಲ್ ಸಾಫ್ಟಾಗಿದೆ, ಮತ್ತು ಒಳಗಡೆ ಚಾಕ್ಲೇಟ್ ಕಾಣಿಸ್ತಾ ಇದೆ ನನಗೆ. ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತಿರೋದು ನಿಮಗೆ ತೋರಿಸ್ತೀವಿ. ಸೊ ಒಳಗಡೆ ಒಂದು ಲೇಯರ್ ಚಾಕ್ಲೇಟ್ ಇದೆ. ಸೊ ಇಟ್ಸ್ ಚಾಕ್ಲೇಟ್, ಮತ್ತು ಚಾಕ್ಲೇಟ್ ಕಲರ್, ವೈಟ್ ಕಲರ್, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ, ಕಲರ್ಫುಲ್ಲು. ಮೇಲೆ ಚಾಕ್ಲೇಟ್ ಚಿಪ್ಸು ಹಾಕಿದ್ದಾರೆ. ನೀವು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಿರಲ್ಲ, ಐಸ್ ಕ್ರೀಮ್ ಮೇಲೆ ಹಾಕೋ ಚಾಕ್ಲೇಟ್ ಚಿಪ್ಸ್ನ ನಾವು ಇಡ್ಲಿ ಮೇಲೆ ಹಾಕ್ತೀವಿ. ಇದು ನೋಡೋಕ್ಕೆ ಒಳ್ಳೆ ಬನ್ ಇದ್ದಂಗೆ ಇದೆ, ಟೆಕ್ಸ್ಚರು ಅದೇ ಥರ ಇದೆ. ಸೊ ಚಾಕೋ ಚಿಪ್ಸ್, ಚಾಕ್ಲೇಟ್, ಇಡ್ಲಿ. ಇವಾಗ ನಾನು ಚಟ್ನಿ ಜೊತೆ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಜಾಸ್ತಿ ಟಿಪ್ ಮಾಡಲ್ಲ ಸ್ವಲ್ಪ. ವಾವ್. ಇವ್ರ ಹತ್ರ ಏನು ನಾರ್ಮಲಾಗಿ ಸಿಗೋದಿಲ್ವಾ? ಯಾಕೆ ಸಿಗಲ್ಲ? ಎಲ್ಲ ಮಾಮೂಲಿ ಇಡ್ಲಿ ಇದೆಯಾ? ಮಾಮೂಲಿ ಇಡ್ಲಿ ಇದೆ, ಮಾಮೂಲಿ ಮಸಾಲೆ ದೋಸೆ ಇದೆಯಾ? ಮಾಮೂಲಿ ಮಸಾಲೆ ದೋಸೆ ಇದೆ, ಮಾಮೂಲಿ ಚಿತ್ರಾನ್ನ ಇದೆ, ಶಾವ್ಗೆ ಬಾತ್, ಶಾವ್ಗೆ ಬಾತ್ ಇದೆ, ಒತ್ತು ಶಾವ್ಗೆ. ನಮ್ಮ ಪ್ರಕಾರ ಒಂದು 50-60 ಮೆನೂಸ್ ಇರುತ್ತೆ ಇಲ್ಲಿ, ಡಿಶಸ್ ಇರುತ್ತೆ, ಎಲ್ಲ ವೆರೈಟೀಸು ಇದೆ. ನಾನು ಕೇಳಿದ್ದು ಐಸ್ ಕ್ರೀಮು, ಇದೇನು ಕೊಡ್ತಾ ಇರೋದು ನನಗೆ? ನಾನು ಕೊಡಿಸಿರೋದು ಐಸ್ ಕ್ರೀಮ್ ದೋಸೆ. ಓ, ನಾನು ದೋಸೆ ತಿಂದು ಖಾರ ಸಿಕ್ಕಾಪಟ್ಟೆ, ಖಾರ ಮಸಾಲೆ ಎಲ್ಲ ಆಯಿತು. ನಾನು ಐಸ್ ಕ್ರೀಮ್ ಕೇಳಿದ್ರೆ ಐಸ್ ಕ್ರೀಮ್ ದೋಸೆ. ಓಕೆ. ನಾರ್ಮಲ್ ಆಗಿ ನಿಮಗೆ ಮಸಾಲ ದೋಸೆ, ಮೈಸೂರು ಮಸಾಲ ದೋಸೆಲೆಲ್ಲ ಪಲ್ಯ ಹಾಕಿ ಸ್ಪ್ರೆಡ್ ಮಾಡ್ತಾರೆ, ಚಟ್ನಿ ಹಾಕಿ ಸ್ಪ್ರೆಡ್ ಮಾಡ್ತಾರೆ. ನಿಜ, ರೆಡ್ ಚಟ್ನಿ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾರೆ. ಇದರಲ್ಲಿ ಐಸ್ ಕ್ರೀಮ್ ಹಾಕಿ ಸ್ಪ್ರೆಡ್ ಮಾಡ್ತಾರೆ. ಸೊ ಚಟ್ನಿನ ರಿಪ್ಲೇಸ್ ಮಾಡಿದ್ದಾರೆ. ಹೌದು.
ಸೊ ಇದು ನಂಚ್ಕೊಳ್ಳೋದಕ್ಕೆ ಏನು ಕೊಟ್ಟಿರೋದು ಐಸ್ ಕ್ರೀಮ್ ಐಸ್ ಕ್ರೀಮ್ ಚಟ್ನಿ ಇದು ಐಸ್ ಕ್ರೀಮ್ ಚಟ್ನಿ ವಾ ಸೊ ಒಳಗಡೆ ಕೆಂಪು ಚಟ್ನಿ ಬದಲು ಐಸ್ ಕ್ರೀಮ್ ಕೆಂಪು ಐಸ್ ಕ್ರೀಮು ಸ್ಟ್ರಾಬೆರಿ ಕರೆಕ್ಟಾ ಸೊ ಮತ್ತೆ ನೆಂಚ್ಕೊಳ್ಳೋದಕ್ಕೆ ವೈಟ್ ಚಟ್ನಿ ವೆನಿಲಾ ಮತ್ತೆ ಅದ್ರ ಮೇಲೆ ನಾವು ಈರುಳ್ಳಿ ಹಾಕ್ತೀವಿ ಮತ್ತೆ ಖಾರ ಎಲ್ಲ ಹಾಕ್ತಾ ಇರ್ತಾರೆ ಸೊ ಇಲ್ಲಿ ಟೂಟಿ ಫ್ರೂಟಿ ನೋಡ್ಬೋದು ಸೊ ಟೋಟಲ್ ಆಗಿ ಡಿಫ್ರೆಂಟ್ ವೆರೈಟಿ ಸೊ ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೀವು ಟ್ರೈ ಮಾಡಿದ್ದೀರಾ ಇವತ್ತಾದ್ರು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನು ಅಂದರೆ ನಾವು ಇಷ್ಟೆಲ್ಲ ತಿಂದಲ್ಲ ನಾರ್ಮಲ್ ಆಗಿ ಹೋಟೆಲಾಗ ಹೋದಾಗ ಎಲ್ಲ ತಿಂದು ಲಾಸ್ಟಲ್ಲಿ ಮಿಲ್ಕ್ ಶೇಕ್ಸು ಡೆಸರ್ಟ್ಸು ತಿಂತೀವಿ ಇದು ಡೆಸರ್ಟ್ ಓಕೆ ಸೊ ನೋಡಿ ದೋಸೆ ಒಳಗೆ ರೆಡ್ ರೆಡ್ ಚಟ್ನಿ ಅಲ್ಲ ರೆಡ್ ಐಸ್ ಕ್ರೀಮು ಸ್ಟ್ರಾಬೆರಿ ಅಲ್ವಾ ಪಿಂಕ್ ಐಸ್ ಕ್ರೀಮು ಮತ್ತು ಅದ್ರ ಜೊತೆಗೆ ವೈಟ್ ಚಟ್ನಿ ಟೂಟಿ ಫ್ರೂಟಿ ವಾವ್ ಬೇಕಾ ಎಕ್ಸ್ಟ್ರಾಡಿನರಿ ಹಾಂ ನಮ್ಮ ಇಂಡಿಯನ್ ಪ್ಯಾನ್ ಕೇಕ್ ಅಂದರೆ ಇದೆ ರೀ ದೇಸಿ ಪ್ಯಾನ್ ಕೇಕ್ ಸೊ ದೋಸೆ ಮೇಲೆ ಚಾಕ್ಲೇಟ್ ಸಾಸ್ ಸಾಸ್ ಸ್ಪ್ರೇ ಮಾಡಿದ್ದಾರೆ ಮತ್ತು ವೆನಿಲಾ ಒಳಗಡೆ ಸ್ಟ್ರಾಬೆರಿ ವೆನಿಲಾ ಮೇಲೆ ಸಣ್ಣ ಸಣ್ಣ ಪಪ್ಪರ್ಮೆಂಟ್ ಬರುತ್ತಲ್ಲ ಹೌದು ಅದು ಅದ್ರ ಮೇಲೆ ಟೂಟಿ ಫ್ರೂಟಿ ಸೂಪರ್ ಅಲ್ವಾ ಈಗ ದೋಸೆ ಮಸಾಲೆ ದೋಸೆ ಅಲ್ವಾ ಇದು ಅಲ್ಲ ಸರ್ ಮತ್ತೆ ಇದು ಬಂದು ಡ್ರೈ ಫ್ರೂಟ್ ಮಸಾಲೆ ದೋಸೆ ಓ ನಾನು ಮಸಾಲೆ ದೋಸೆ ಅನ್ಕೊಂಡೆ ಡ್ರೈ ಫ್ರೂಟ್ ಮಸಾಲೆ ದೋಸೆ ಒಂದು ಕಡೆ ಸ್ವೀಟ್ ಇದೆ ಒಂದು ಕಡೆ ಖಾರ ಇದೆ ಒಂದು ಕಡೆ ಓ ಇದ್ರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ ಅರ್ಧ ದೋಸೆ ಹಾಟು ಅರ್ಧ ದೋಸೆ ಸ್ವೀಟ್ ಸ್ವೀಟು ಓ ಅರ್ಧ ದೋಸೆಯಲ್ಲಿ ನಿಮಗೆ ಡ್ರೈ ಫ್ರೂಟ್ಸು ಎಲ್ಲ ಇರುತ್ತೆ ಇನ್ನು ಅರ್ಧ ದೋಸೆಯಲ್ಲಿ ಅವರು ಪೈನಾಪಲ್ಲು ನೋಡಿ ಪೈನಾಪಲ್ ಪೈನಾಪಲ್ಲು ಮಸಾಲೆ ಎಲ್ಲ ಹಾಕಿದ್ದಾರೆ ಎಕ್ಸಲೆಂಟ್ ಆಗಿದೆ ಈ ಸ್ವೀಟ್ ಜೊತೆಗೆ ಚಟ್ನಿ ಸೊ ಮತ್ತೆ ನಾವು ಹಾಫ್ ಆಫ್ ಮಾಡಿ ತೊಗೊಂಡಿದ್ದೀವಿ ಸೊ ಟೇಸ್ಟ್ ಮಾಡೋಣ ಶೋರ್ ಸರ್ ಸೊ ನಾನು ಪೈನಾಪಲ್ ಚಂಕ್ಸ್ ತೊಗೊಂಡಿದ್ದೀನಿ ನಾನು ಫಸ್ಟ್ ಡ್ರೈ ಫ್ರೂಟ್ ತೊಗೊಂತೀನಿ ಸೊ ಚಟ್ನಿ ಚಟ್ನಿ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ ನಾನು ಚಟ್ನಿ ಇಲ್ಲದೇನೆ ತಿಂತಾ ಇದ್ದೀನಿ ಫಸ್ಟು ಚಟ್ನಿ ಇಲ್ಲದೇ ತಿಂದರೆ ಟೇಸ್ಟ್ ಮಾಡ್ಕೊತಾರೆ ಎವ್ರಿ ಬೈಟ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಟೇಸ್ಟ್ ಇಷ್ಟೊತ್ತು ನೀವು ಹಾಟು ಕೋಲ್ಡು ಸ್ಪೈಸು ಸ್ವೀಟು ಚಾಟ್ಸು ಮತ್ತು ವಿಭಿನ್ನವಾಗಿರುವಂಥ ಸೌತ್ ಇಂಡಿಯನ್ ಡಿಶಸ್ಸು ನೋಡಿದ್ರಿ ಕೇಳಿದ್ರಿ ಮತ್ತು ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಳಿದ್ವಿ ಹೆಂಗೆ ಅಂತ ಸೊ ಇಲ್ಲಿರುವಂಥ ಮಾಲೀಕರನ್ನ ಈ ಕಾರ್ಡ್ ಫುಡ್ ಕಾರ್ಡ್ ಮಾಲೀಕರನ್ನ ಇಂಟ್ರೊಡಕ್ಷನ್ ಮಾಡಿಸ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಚಲೋರಾಜ್ ಮೇಡಮ್ ನಿಮ್ಮ ಹೆಸರು ಜಯಲಕ್ಷ್ಮಿ ಎಷ್ಟು ವರ್ಷದಿಂದ ನಮ್ಮ ತಂದೆಯವರು 50 ವರ್ಷದಿಂದ ಮಾಡ್ತಾ ಇದ್ರು 50 ವರ್ಷ ವೀಕ್ಷಕರ 50 ಇಯರ್ಸ್ ಆರ್ ವಿ ಟೀಚರ್ಸ್ ಕಾಲೇಜ್ ಮುಂಭಾಗದಲ್ಲಿ ಮಾಡ್ತಾ ಇದ್ರು ಓಕೆ ಮುಂಚೆ ಅಲ್ಲಿ ಅವ್ರಾದ್ಮೇಲೆ ನಾವು ಒಂದು ಇವಾಗ 15 ಇಯರ್ಸ್ ಇಂದ ನಾನ್ ಇನ್ಚಾರ್ಜ್ ತಗೊಂಡು ಮೇಡಮ್ ನೀವು ಇರ್ತೀರಾ ಇಲ್ಲಿ ಜೊತೆಗೆ ಫುಲ್ ಫ್ಯಾಮಿಲಿ ಬಿಸ್ನೆಸ್ ಓ ಸೂಪರ್ ಈ ಐಡಿಯಾಸ್ ಎಲ್ಲ ಯಾರು ಕೊಟ್ಟಿದ್ರು ನಿಮಗೆ ಇವಾಗ ಈ ಕ್ಯಾಲ್ಸಿಯಮ್ ಅದೆಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪು ಒಂದು ಇಡೀ ಸೊಪ್ಪು ತಗೊಂಡ್ರೆ ಒಂದು 10-15 ವೆರೈಟೀಸ್ ಕ್ಯಾಲ್ಸಿಯಮ್ ಸೊ ಡೆಫಿನೆಟ್ ಆಗಿ ಮಾಡಲೇಬೇಕು ಇಷ್ಟೊಂದು ಐಟಮ್ ನಿಮ್ಮ ಹತ್ರ ಎಷ್ಟು ಐಟಮ್ಸ್ ಇದೆ ಸರ್ ನಿಮ್ಮಿನ್ನೂ ಫುಲ್ ಲಿಸ್ಟ್ ನೋಡೋಕ್ಕಾಗಿಲ್ಲ ನನಗೆ ಅಷ್ಟೊಂದು ಐಟಮ್ 100 ಐಟಮ್ ಸರ್ 40-50 ಅನ್ಕೊಂಡೆ ಸರ್ ನಿಮ್ಮ ಶಾಪು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಎಷ್ಟೊತ್ತು ಕ್ಲೋಸ್ ಆಗುತ್ತೆ ಸೊ 7-11 ನಿಮ್ದು ವಾಟ್ಸಪ್ ಗ್ರೂಪ್ ಎಲ್ಲ ಇದೆ ಅಂತ ಕೇಳಿದೆ ಸೊ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದಾ ಸೊ ಅದರಲ್ಲಿ ಏನೇನು ಹೊಸ ಐಟಮ್ ಮಾಡ್ತಾ ಇದ್ರಾ ಸೊ ಇವಾಗ ನಾಳೆ ಏನ್ ಸ್ಪೆಷಲ್ ಸಿಗುತ್ತೆ ಇವತ್ತು ಗೊತ್ತಾಗುತ್ತೆ ನಮ್ಗೆ ಸೊ ಯಾರು ಬೇಕಾದ್ರೂ ಸೇರ್ಕೋಬೋದಾ ವಾಟ್ಸಪ್ ಗ್ರೂಪ್ ಅಲ್ಲಿ ಓಕೆ ಸೊ ನಿಮ್ಮ ವಾಟ್ಸಪ್ ನಂಬರ್ ಅವ್ರಿಗೆ ಹೇಳಿ 9845-66-7975 ನೋಟ್ ಮಾಡ್ಕೊಂಡ್ರಲ್ಲ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ಈ 3 ನಂಬರ್ಗೆ ನೀವು ಹಾಯ್ ಮೆಸೇಜ್ ಕಳಿಸಿ ವಾಟ್ಸಪ್ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಗೆ ಆಡ್ ಆಗೋಗ್ಬಿಡ್ತೀರಾ ಮತ್ತೆ ನಿಮ್ಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ.
ಬಜ್ಜಿ ಮಿಕ್ಕತೆ ಕೆಲವೊಂದು ದಿನಗಳಲ್ಲಿ ಅದು ತಗೊಂಡೋಗಿ ಪೆಟ್ರೋಲ್ ಬಂಕ್ ಇಲ್ಲ ವಾಚ್ಮೆನ್ಗಳು ಅಂತವ್ರಿಗೆಲ್ಲ ಎತ್ಕೊಂಡೋಗಿ ನಾವೇ ಕೊಟ್ಬಿಡ್ತೀವಿ. ಸೂಪರ್ ಕೆಲಸ, ಸೂಪರ್ ಕೆಲಸ. ಯಾಕಂದ್ರೆ ಬೆಳಗ್ಗೆ ಯಾವ ಐಟಮ್ ಕೆಲ್ಸಕ್ಕೆ ಬರಲ್ಲ. ನಿಮ್ದು ಫ್ಯಾಮಿಲಿ ಬಿಸ್ನೆಸ್, ನೀವು ಮೇಡಮ್ ಅವರು ಇಬ್ರು ಇರ್ತೀರಾ, ಇಬ್ರು ಜೊತೆಗೆ ನಮ್ಮ ಸನ್ ಅಂತ ಇದಾರ ಇದಾರ ಕರೀರಿ ಶರತ್. ಓ ಶರತ್, ಓಕೆ. ಸರ್ ನೀವು ಇಲ್ಲಿ ಇರ್ತೀರಾ? ಫಾದರ್ಗೆ ಮದರ್ಗೆ ಹೆಲ್ಪ್ ಮಾಡ್ಕೊಂಡು. ಓ ಗುಡ್ ಗುಡ್. ಮಾಡೋ ಫುಡ್ಗೆಲ್ಲ ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಟೈಮ್ ಬಂದಾಗ ನೀವು ತಿಂದುಬಿಟ್ಟು ನೀವು ಮಜಾ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಗಂಟೆ ಇರೋದು ಪಕ್ಕದಲ್ಲಿ ಬಾರಿಸಿ, ಡನ್ 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 ಅಂತ ಬಾರಿಸಿ. ಮಿಸ್ ಮಾಡಬೇಡಿ ತಿಂಡಿ ಪೋತ್ರ ಹ್ಯಾಂಗ್ ಔಟ್. ಫೇಸ್ಬುಕ್ಕಲ್ಲಿ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಮತ್ತು ಯೂಟ್ಯೂಬಲ್ಲಿ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮೊಬೈಲ್ಸ್ ಏನು ಲೋಡ್ ಆಗೋಲ್ಲ, ಅದು ಬರೀ ನೋಟಿಫಿಕೇಶನ್ ಬರುತ್ತೆ. ಮತ್ತು ನಿಮಗೆ ಯಾವುದೇ ಏರಿಯಾಗೆ ಮತ್ತೆ ಇನ್ನಷ್ಟು ಏರಿಯಾ ನಾವು ಕವರ್ ಮಾಡ್ತೀವಿ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ನ ಕವರ್ ಮಾಡ್ತೀವಿ. ಮತ್ತು ಎಲ್ಲಾದರೂ ಹೊಸ ಜಾಗ ಇದ್ದರೆ, ಈ ಥರದ್ದು ಹೊಸ ಜಾಗ ಇದ್ದರೆ ನಮ್ಗೆ ಹೇಳಿ, ನಾವು ಅಲ್ಲಿ ಹಾಜರಾಗ್ತೀವಿ, ಬರ್ತೀವಿ, ನಾವು ತಿಂತೀವಿ, ಮಜಾ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಬಾಯ್ ಬಾಯ್ ಬಾಯ್.